ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಆಗಲೇ ಈವ್ನಿಂಗ್ 7:30 ಆಗ್ತಾ ಬಂದಿದೆ. ಸೊ 7:30 ಇವಾಗ ಸ್ವಲ್ಪ ಆಫೀಸಿಂದ ಲೇಟಾಗಿ ಬರ್ತಿದ್ದಾರೆ. ಇವಾಗ ಒಂದು 2 ಡೇಸಿಂದ ಬಂದು ಬರ್ತಾ ಹಂಗೇನೆ ಏನಪ್ಪ ಅಡುಗೆ ಮಾಡೋದು ಯೋಚನೆ ಮಾಡ್ತಾ ಇದ್ದೆ. ಅಷ್ಟಿಗೆ ಸೊಪ್ಪು ತಂದವ್ರೆ, ಇಲ್ಲಿ ಅಷ್ಟು ಸೊಪ್ಪು ತಂದವ್ರೆ. ಈ ಸೊಪ್ಪು ನೋಡ್ದಿದ್ದಂಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಏನಂದರೆ ನನಗೆ ಹೆಂಗೆ ಬಿಡ್ಸೋದು ಈ ಸೊಪ್ಪನ್ನ ಅಂತ. ಅಂದರೆ ಸೊಪ್ಪಿನ ಕೊಳ್ತೋಗಿರೋ ಕಸನೇ ಜಾಸ್ತಿ ಇದೆ. ಕತ್ಲೇಲಿ ಯಾರೋ ನನ್ನ ಗಂಡನಿಗೆ ಅಮಾಸಿ ಕಳಿಸೋರೆ, ಏನು ಮಾಡೋಣ? ಹೀಗೆ ಇವಾಗ ಸೊಪ್ಪು ಬಿಡಿಸ್ತಾ ಇದ್ದೀನಿ, ಬಿಡಿಸಿ ಮೊಸಪ್ಪು ಸಾರು ಮಾಡೋಣ ಅಂತ. ಸೊ ಸೊಪ್ಪು ಅಂದರೆ ಇಷ್ಟು ತಂದಿದ್ದಾರೆ, ಅಷ್ಟು ಸೊಪ್ಪು ಹಾಕ್ಬಿಟ್ಟು ನಮ್ಮನೆ ಮೊಸಪ್ಪು ಸಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಜಾಸ್ತಿ ಬಿಟ್ಬಿಡುತ್ತೆ. ಏನು ಒಂದು ದಿನಕ್ಕೆ ಅಂದರೆ ತಿನ್ಬೋದು ಆರಾಮಾಗಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಸೊಪ್ಪನ್ನ ಬಿಡಿಸಿಡ್ತಿದ್ದೀನಿ. ಅಂದರೆ ಪಲ್ಯ ಏನಾದರೂ ಮಾಡೋಕ್ಕೆ ಎಲ್ಲ ಮಿಕ್ಸ್ ಸೊಪ್ಪು ಕೊಟ್ಟಿದ್ದಾರೆ. ಮೆಂತ್ಯ ಸೊಪ್ಪು, ಕಿರಿ ಸೊಪ್ಪು, ದಟ್ಟಿ ಸೊಪ್ಪು, ಪಾಲಕ್ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಎಲ್ಲ ಸೊಪ್ಪು ಕೊಟ್ಟಿದ್ದಾರೆ. ಆದ್ದರಿಂದ ಚೆನ್ನಾಗಿರೋವಂಥದ್ದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಲ್ಲಿ ಹಿಂಗೆಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ಮಿಕ್ಕಿ ಸೊಪ್ಪನ್ನ ಅಂದರೆ ಅರ್ಧಕ್ಕೆ ಹೋಗ್ಬಿಟ್ಟಿರ್ತಲ್ಲ ಅಂತಂದೆಲ್ಲ ಸೊಪ್ಪಿಗೆ ಯೂಸ್ ಮಾಡೋಣ ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದೀನಿ. ನಮ್ಮ ಬಾತ್ರೂಮ್ ಸಿಂಗರಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಬಾತ್ರೂಮ್ ಸಿಂಗರ್ ಹೋಗಿ ಇವಾಗ ಫ್ರೆಶಪ್ ಆಗ್ತಾ ಇದ್ದಾರೆ. ಸಾರಿ, ಫ್ರೆಶಪ್ ಆಗ್ತಾ ಇದ್ದಾರೆ. ಸೊ ಅವ್ರ ಬ್ರಷ್ ಜೊತೆಗೆ ಪಟ ಪಟ ಅಂತ ಅವ್ರಿಗೆ ಏನಾದ್ರು ತಿನ್ನ ಕೊಟ್ಟು ಮತ್ತೆ ಬ್ಲಾಗ್ ಶುರು ಮಾಡಿಬಿಡೋಣ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಸ್ವಲ್ಪ ಆದರೂ ಇಷ್ಟ ಆದರೂ ಲೈಕ್ ಮಾಡಿ. ಯಾಕೆಂದರೆ ಎಷ್ಟು ಜನರಿಗೆ ನಮ್ಮ ಬ್ಲಾಗ್ ಇಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಸೊ ಇವತ್ತು ಇವಾಗ ಜಸ್ಟ್ ಒಂದು 1/2 ಅವರ್ ಆಯಿತು ಸ್ನಾನ ಮಾಡಿ. ಸ್ನಾನ ಮಾಡಿ ಯಾವುದೇ ರೀತಿ ಕ್ರೀಮ್ ಹಚ್ಚಿಲ್ಲ, ಲಿಪ್ಪಿಗೂ ಕೂಡ ಏನು ಹಚ್ಚಿಲ್ಲ. ಆದ್ರಿಂದ ಸೊ ಸ್ನಾನ ಮಾಡ್ತೀನಿ ಅಂತ ಹೇಳಿದೆ, ನಿಂಗಿದೆಯಾ ಅಂತ ಹೇಳ್ತಿದ್ರು. ನಾನಂದ್ರೆ ಇಲ್ಲ, ಕ್ರೀಮ್ ಹಚ್ಚಿಲ್ಲ, ಏನಿಲ್ಲ, ಜಸ್ಟ್ ಒಂದು ವ್ಯಾಸ್ಲಿನ್ ಕೈಗೆ ಹಚ್ಕೊಂಡು ಸುಮ್ಕಕ್ಕೆ ಮಾತ್ರ ಹಚ್ಕೊಂಡ್ಬಂದೆ. ಅದಕ್ಕೋಸ್ಕರ ಹಿಂಗಿದ್ದೀನಿ ಅಂತಂದೆ. ತಲೆನೂ ಕೂಡ ಬಾಚಿಲ್ಲ. ಚಿಕನ್ ಮಾಡಿದ್ದೆ ಮಧ್ಯಾಹ್ನ, ಆದ್ರಿಂದ ನೀನು ಪೂಜೆ ಮಾಡೋಂಗಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಆದೆ. ಸೊಮ್ಮ ಒಬ್ರಿಗೆ ಏನಾದ್ರು ಮಾಡೋಣ ಅಂತ ಅನ್ಕೊತಾ ಇದ್ದೆ. ಅಷ್ಟಕ್ಕೆ ಸೊಪ್ಪು ತಂದ್ರೆ ಸೊಮ್ಮ ಸೊಪ್ಪು ಸಾರು, ಆಮೇಲೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೀವಿ ನನಗೂ ರಕ್ಷಿತ್ಗೂ. ಸೊ ಅದರಿಂದ ಆಗ್ಬಿಡುತ್ತೆ ಅಂತ. ಸೊ ಬನ್ನಿ ಪಟ ಪಟ ಅಂತ ಸೊಪ್ಪನ್ನ ಕ್ಲೀನ್ ಮಾಡಿ ಹಂಗೆ ವ್ಲಾಗ್ ನೋಡೋಣ. ಆದರೆ ನಾಳೆ ಬೆಳಗ್ಗೆವರೆಗೂ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ನನಗಂತೂ ಈ ಸೊಪ್ಪನ್ನ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಪ್ಪ ಅಂತ ಅನಿಸ್ಬಿಡ್ತು. ಸೊ ಯೂಶಲಿ ಯಾವಾಗಲೂ ಹಿಂಗೇನೆ, ಈ ಏನಂದರೆ ವ್ಯಾಪಾರ ಮಾಡೋ ಅಂಥವ್ರು ಸೊ ಹೆಣ್ಮಕ್ಳಿಗಿನ್ನ ಈ ಗಂಡಸರು ಮನೆಯಲ್ಲಿ ಅಂದರೆ ಗಂಡಸರು ಈ ಥರ ಹೋಗಿ ಏನಾದ್ರು ತರಕಾರಿ ಆಗಲಿ ಸೊಪ್ಪಾಗಲಿ ತೊಗೊಳ್ತಾರೆ ಅಂತ ಅನ್ನಂಗಿದ್ರೆ ಹಿಂಗೆ ಮಾಡಿಬಿಡ್ತಾರೆ. ಹೆಂಗಸರಿಗೆ ಸಾಮಾನ್ಯವಾಗಿ ಈ ಥರ ಮಾಡೋಕೆ ಆಗಲ್ಲ. ಅಂದರೆ ನಾವೆಲ್ಲ ಹುಡುಕಿ ಮಾಡಿ ಅದು ಇದು ಅಂತ ಎಲ್ಲ ತೊಗೊಳ್ತೀವಿ ಅಲ್ವಾ, ಎಲ್ಲ ಚೆಕ್ ಮಾಡಿ. ಸೊ ಇವರೆಲ್ಲ ಏನು ಚೆಕ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಗಾಡೀಲಿ ನಿಂತಿರ್ತಾರೆ, ಕೇಳ್ತಾರೆ, ಕೊಟ್ಬಿಡ್ತಾರೆ, ಈ ಥರ ಕೊಟ್ಬಿಡ್ತಾರೆ. ಸೊ ನಿಮ್ಮ ಮನೆಗಳಲ್ಲೂ ಹಿಂಗೆ ಎಷ್ಟು ಜನರು ಮನೆಯಲ್ಲಿ ಈ ಥರ ನಿಮ್ಮ ಹಸ್ಬೆಂಡ್ ಮಾಡ್ತಾರೆ ಅಂತ ಅಂದರೆ ಈ ರೀತಿ ತೊಗೊಂಬರ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಯಾಕೆ ಬೇಕಿತ್ತು ಸುಮ್ಮನೆ, ಇವಾಗೆಲ್ಲ 10 ರೂಪಾಯಿ ಕಟ್ಟಿದೆ ಸೊಪ್ಪು, ನಿಮ್ಗೆ ಗೊತ್ತಾಗ್ಲಿಲ್ವಾ ಅಂತ ಅಂದ್ಕೊಂಡೆ. ಬೈಕೊಂಡೇ ಸೊಪ್ಪನ್ನ ಕ್ಲೀನ್ ಮಾಡ್ತಾನೆ ಇದ್ದೆ. ಸೊಪ್ಪಿಗೆ ಮತ್ತೆ ಅಲ್ಲೊಂದಷ್ಟು ಸೊಪ್ಪು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಇಲ್ಲಿ ನೋಡಿ, ಏನಂದ್ರೆ ನಾವು ಯೂಸ್ ಮಾಡೋ ಸೊಪ್ಪಿಗಿನ ಕಸನೇ ಜಾಸ್ತಿ ಇದೆ. ಇದೆಲ್ಲ ಇವಾಗ ಎತ್ತಿಟ್ಬಿಡ್ತೀನಿ. ನಾನು ಆಕ್ಚುಲಿ ಹೇಳಿದಾಗೆ ಅಲ್ಲಿ ಕ್ಲೀನ್ ಮಾಡ್ಬೋದಾಗಿತ್ತು ಕುತ್ಕೊಂಡು, ಆದ್ರೆ ಎಲ್ಲ ಕ್ಲೀನ್ ಮಾಡಿದೀವಿ, ಮತ್ತೆ ಅಲ್ಲಿ ಹೋದ್ರೆ ಗಲೀಜಾಗುತ್ತೆ. ಅದಕ್ಕೆ ಇಲ್ಲೇ ಸಿಂಕ್ ಹತ್ರ ಇಲ್ಲೇ ಮಾಡ್ಕೊಂಡು ಹಂಗೆ ಕಸದ ಡಸ್ಟ್ಬಿನ್ ಹಾಕ್ಬಿಟ್ರೆ ಆರಾಮಾಗಿ ಎತ್ಕೊಂಡು ಇಲ್ಲೇ ಎಲ್ಲ ವಸ್ತು ಕ್ಲೀನ್ ಮಾಡಿ ಮಾಡ್ಕೊಡೋದು ಅಂತ ಅದಕ್ಕೆ ಇಲ್ಲಿ ನಿಂತ್ಕೊಂಡೆ. ಆಕ್ಚುಲಿ ಇಷ್ಟೊತ್ತು 1/2 ಗಂಟೆ ಆಯ್ತು ಅನ್ಸುತ್ತೆ, ನಾನು ಕ್ಲೀನ್ ಮಾಡಕ್ಕೆ ಹಿಡಿದು 1/2 ಗಂಟೆ ಹತ್ರ ಇಷ್ಟ ಸರ್ ನೋಡಿ ಚೆನ್ನಾಗಿ ಅಮರ್ಸ್ಕೋದಲ್ಲ ಇವನ್ನೆಲ್ಲ. ಪಾಪ ಅವ್ರಿಗು ಬಿಸ್ನೆಸ್ ಆಗ್ಬೇಕು, ಏನ್ ಮಾಡೋದು, ಏನೋ ಒಂದು ಕಾರ್ ಇವ್ ಕಳಿಸ್ತಾರ ಅಷ್ಟಾಗಿ.
ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋ ಪ್ಲ್ಯಾನ್ ಇರಲಿಲ್ಲ ಆ್ಯಂಡ್ ವೀಡಿಯೋ ಮಾಡೋ ಪ್ಲ್ಯಾನು ಕೂಡ ಇರಲಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಚಿಕನ್ ಗ್ರೇವಿ ಮಾಡಿದ್ದೆ ನಾನು ಇಟ್ಟೇನೆ. ಸೋಮ್ಗೆ ಒಂಚೂರು ಏನಾದರೂ ಲೈಟಾಗಿ ಟೊಮೊಟೊ ಗೊಜ್ಜು ಇಲ್ಲ ರಸಮು ಆ ಥರ ಏನಾದರೂ ಮಾಡಿಕೊಟ್ರೆ ಆಗುತ್ತೆ ಅಂತ ಸುಮ್ಮನೆ ಇದೆ. ಸೊ ಯಾವಾಗ ಸೊಪ್ಪು ತಂದರೂ ಸೊಪ್ಪು ತಂದಮೇಲೆ ನಾನು ಆ ಸೊಪ್ಪು ನೋಡ್ತಿದ್ದಂಗೆ ಇನ್ನು ಈ ಸೊಪ್ಪನ್ನ ನಾಳೆವರೆಗೂ ಇಟ್ಟರೆ ಇನ್ಯಾವ ಗತಿ ಆಗುತ್ತೋ, ಬೇಡ ಇವಾಗಲೇ ಹೆಂಗೋ ಇರೋ ಫ್ರೆಶ್ ಆದರೂ ಉಳ್ಕೊಳ್ಳಿ ಅಂತ ಅಂದ್ಕೊಂಡು ಸೊ ಆವಾಗಲೇ ಸೊಪ್ಪು ಸಾರಿಗೆ ಮಾಡ್ತಾ ಇರೋದು. ಮತ್ತು ಬೆಳಗ್ಗೆಗೂ ಕೂಡ ಬಿಸಿ ಬಿಸಿ ಅನ್ನ ಮಾಡ್ತು ಅಂತಂದರೆ ಊಟಕ್ಕೆ ಕೂಡ ಕಟ್ಬೋದು. ನಮ್ಮನೆಯಲ್ಲಿ ಮೊಸಪ್ಪು ಸಾರು ನಾನು ಜಾಸ್ತಿ ಮಸಾಲೆ ಎಲ್ಲ ಕಾಯಿ ರುಬ್ಬೋದು, ಇದಕ್ಕೂ ಕೂಡ ನಾನು ಜಾಸ್ತಿ ಕಾಯಿ ಯೂಸ್ ಮಾಡಲ್ಲ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಮತ್ತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಿಂಪಲ್ ನಾನು ಮಾಡೋ ಅಂಥದ್ದು. ಕೆಲವರು ಮೊಸಪ್ಪು ಸಾರು ಅಂದರೆ ಮಸ್ತು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ರೀತಿ ಇಷ್ಟಪಡ್ತೀನಿ, ತುಂಬ ಇಷ್ಟಪಡೋ ಅಂಥದ್ದು ಈ ಥರ ಮೊಸಪ್ಪು ಸಾರು. ಆ್ಯಕ್ಚುಲಿ ನಮ್ಮ ಸೋಮ್ಗೂ ಇದೇ ರೀತಿಯೇ ಇಷ್ಟ ಆಗುತ್ತೆ, ಆದ್ದರಿಂದ ಇದೇ ಥರ ಮಾಡ್ತೀನಿ. ಸೊ ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದ್ಸರಿ ತೊಳೆದು ಕುಕ್ಕರಲ್ಲೇ ಎಲ್ಲ ಡೈರೆಕ್ಟಾಗಿ ಇಟ್ಬಿಡ್ತಾ ಇದ್ದೀನಿ. ಸೊ ಏನೇನು ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಅಂತ ಹೇಳಿದ್ರೆ, ಸೊಪ್ಪು ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ, ಒಂದು ಸ್ವಲ್ಪ ತೊಗರಿ ಬೇಳೆ, ಒಂದು 4 ಹಸಿಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ ಹಾಕಿದ್ರೂ ಓಕೆ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು 2 ಹುಳಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಹಾಕಬೇಕು, ಇಲ್ಲಾಂತಂದರೆ ಸಿಪ್ಪೆ ಸಿಪ್ಪೆ ಥರ ಇರುತ್ತೆ ಅದಕ್ಕೋಸ್ಕರ. ಆಮೇಲೆ ಒಂದು ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡಿ. ಇವಾಗ ಇದನ್ನು ವಿಜಿಲ್ ಹಾಕಿಸ್ಬೇಕು ಅಷ್ಟೇ, 1-2 ವಿಜಿಲ್ ಅಷ್ಟೇ ಹಾಕ್ಸೋವಂಥದ್ದು ಇವಾಗ. ಓಕೆ, ಇವಾಗ ಸಾಂಬಾರು ಬಿಟ್ಟಿದ್ದಾಯಿತು, ನಿಮಗೆ ಸೊಪ್ಪನ್ನ ಎತ್ತಿಡಬೇಕು. ಆ್ಯಂಡ್ ಜೊತೆಗೆ ಇವಾಗ ಇಂಥ ಸೋಮ್ಬಂದು ನನಗೆ ಮುದ್ದೆ ಬೇಕು ಅಂತ ಹೇಳ್ತಾರೆ. ಮೊಸಪ್ಪು ಸಾರಿಗೆ ಏನೇ ಆಗಲಿ ಮುದ್ದೆ ಇದ್ದರೆ ಚಂದ. ಸೊ ಮುದ್ದೆ ಮಾಡ್ತೀನಿ, ಎಕ್ಸ್ಟ್ರಾ ಮುದ್ದೆ ಮಾಡು ಅಂತ ಹೇಳ್ತಾರೆ. ಅಂದರೆ ಎಕ್ಸ್ಟ್ರಾ ಮುದ್ದೆ ಮಾಡಿದ್ರೆ ಬೆಳಗ್ಗೆ ಅಂಬ್ಲಿ, ಇವನ್ನ ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ, ಅಂಬ್ಲಿ ಕೂಡ ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳ್ತಾಯಿದ್ದಾರೆ. ಆದ್ದರಿಂದ ಇವಾಗ ಜಾಸ್ತಿ 4 ಮುದ್ದೆ ಆಗಂಗೆ ಮಾಡ್ತೀನಿ. ಸೊ 3 ಮುದ್ದೆ ನಾವು ತಿನ್ನೋದಕ್ಕೆ, ಆ್ಯಕ್ಚುಲಿ ನಾವು ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡು ತಿಂದಿದ್ವಿ, ರಕ್ಷಿತ್ ಬಂದು ಏನಂತನೋ ಏನೋ ಗೊತ್ತಿಲ್ಲ, ನೋಡಬೇಕು. ಓಕೆ, ಇಷ್ಟಪಡ ಅಂತ ಹೇಳಿ ಎತ್ತಿಟ್ಬಿಟ್ಟು ಇವಾಗ ಒಂಚೂರು ಕಿಚನಾಗಿ ಕ್ಲೀನ್ ಮಾಡ್ತೀನಿ. ಇವಾಗ ಅದು ವಿಷಲ್ ಆದಮೇಲೆ ಆಗೋಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇನ್ನೊಂದು ಸ್ವಲ್ಪ ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದೆ, ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ, ಅದೆಲ್ಲ ದಂಟಿನ ಸೊಪ್ಪು, ಇದೆಲ್ಲ ಏನು ಸೊಪ್ಪು ಕಳೀತು ಅದನ್ನು ಸ್ವಲ್ಪ ಎತ್ತಿಟ್ಟಿದೆ. ಅದೆಲ್ಲ ಒಂದು ಕವರಲ್ಲಿ ಎತ್ತಿಟ್ಟರೆ ಫ್ರಿಡ್ಜಲ್ಲಿ ಇನ್ನೊಂದು ದಿನ ಪಲ್ಯ ಮಾಡೋಕ್ಕಾಗುತ್ತೆ. ಮತ್ತು ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಪಲಾವ್, ಇಲ್ಲಾಂತಂದರೆ ಆಲೂಗೆಡ್ಡೆ ಮೆಂತ್ಯ ಆಲೂಗೆಡ್ಡೆ ಸಾಗು, ಇಲ್ಲಾಂತಂದರೆ ಎಗ್ ಬುರ್ಜಿ ಮಾಡ್ತು ಅಂತಂದರೆ ಅದಕ್ಕೆ ಮೆಂತ್ಯ ಹಾಕೋಕ್ಕೆ, ಈ ರೀತಿಯೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿಬಿಟ್ಟೆ. ಸೊ ವಿಷಲ್ ಆಗಿ ಅದು ತಣ್ಣಗಾದಮೇಲೆ ಒಂದು ಸ್ವಲ್ಪ, ಅಂದರೆ ಲಿಡ್ ಓಪನ್ ಮಾಡಿ ಇಟ್ಬಿಟ್ಟಿದ್ದೆ, ಸ್ವಲ್ಪ ತಣ್ಣಗಾದಮೇಲೆ ಬರೀ ಸೊಪ್ಪು ಸೊಪ್ಪು ಅಂಥದ್ದು, ಅಂದರೆ ತುಂಬ ಅಲ್ಲ, ಫುಲ್ ಎಲ್ಲ ತೆಗಿಯಲ್ಲ ನಾನು, ಮೇಲೆ ಈ ರುಬ್ಬೋ ಅಂಥದ್ದೆಲ್ಲ ದಪ್ಪ ದಪ್ಪ ಥರ ಇರ್ತಲ್ಲ ಅದನ್ನು ಮಾತ್ರ ತೆಗೆದು, ಅಂದರೆ ಟೊಮೊಟೊ ಈರುಳ್ಳಿ ಅಂಥದ್ದನ್ನೆಲ್ಲ ತೆಗೆದು ಫುಲ್ಲು ನೀರೆಲ್ಲ ಸೋಸ್ಬಿಡ್ತಾ ಇದ್ದೀನಿ. ಅಂದರೆ ನಾವು ಈ ಥರ ಇದನ್ನ ಹಾಕ್ದಾಗ ಒಂದೇ ಸರಿ ಈ ಮಿಕ್ಸಿ ಜಾರ್ ಏನಿದೆ ಮಿಕ್ಸರ್ ಜಾರು ಅದು ಎದ್ಬಿಡುತ್ತೆ, ಆಮೇಲೆ ಮಸಾಲೆ ಅಂದರೆ ರುಬ್ಬೋ ಸೊಪ್ಪೆಲ್ಲ. ಅದಕ್ಕೋಸ್ಕರ ನೀಟಾಗಿ ನಾನು ನೀರೆಲ್ಲ ಫುಲ್ಲು ಸೋಸ್ಬಿಡ್ತೀನಿ. ಸೋಸ್ಬಿಟ್ಟು ಆಮೇಲೆ ಅದು ನನಗೆ ಒಂದೇ ರೌಂಡ್ ಹಾಕ್ಸೋವಂಥದ್ದು, ಜಾಸ್ತಿ ಏನಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ತೀವಿ ಅಷ್ಟೇ. ಸೊ ಸಾಂಬಾರು ಪೌಡರ್ ಹಾಕಿ ಇವಾಗ ಜಾರಲ್ಲಿರೋದೆಲ್ಲ ನೀಟಾಗಿ ನೀರು ಹಾಕಿ ಇದು ಮಾಡ್ತೀನಿ. ನಾನು ಇದು ತುಂಬ ಗಟ್ಟಿ ಮಾಡಲ್ಲ, ತುಂಬ ತೆಳುನೂ ಮಾಡಲ್ಲ, ನನಗೆ ಮೀಡಿಯಮ್ ಆಗಿರಬೇಕು ಮೊಸಪ್ಪು ಸಾರು. ಮುದ್ದೆ ಜೊತೆಗೆ ತಿಂತಾಯಿದ್ರೆ ಅದರಲ್ಲೂ ಮೊಟ್ಟೆ ಬೇಯಿಸ್ಬಿಟ್ಟು ಅದಕ್ಕೆ ಇದು ನಾನು ಕಬಾಬ್ ಪೌಡರ್ ಹಾಕ್ಬಿಟ್ಟು ಎಗ್ ಮಾಡ್ತೀನಿ ಗೊತ್ತಾ, ಬೇಯಿಸ್ಬಿಟ್ಟು ಅದು ನನಗೆ ತುಂಬ ಇಷ್ಟ ಇದ್ರ ಜೊತೆ ಕಾಂಬಿನೇಷನ್. ಮತ್ತು ಇದು ಎಂಥದಪ್ಪ ಚಿಕನ್ ಕಬಾಬ್ ಕೂಡ ತುಂಬ ಇಷ್ಟ ಆಗುತ್ತೆ ನಮಗೆ, ಎಗ್ ಬುರ್ಜಿ ಆ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್. ಇವಾಗ ಇನ್ನೊಂದು ಕಡೆ ಮುದ್ದೆನೂ ಕೂಡ ಮಾಡಿಬಿಡ್ತಾ ಇದ್ದೀನಿ. ಸೊ ಪಟಪಟ ಅಂತ ಸೋಮ್ ಹೇಳಿದಾಗೆ ಮುದ್ದೆ ಒಂದು ಎಕ್ಸ್ಟ್ರಾ ಮಾಡಿಡು ಅಂತ ಹೇಳಿದ್ರು, ಆದ್ದರಿಂದ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಆ ಸಾಂಬಾರು ಜಾಸ್ತಿ ಕುದಿಸಲ್ಲ, ಒಂದು 2 ಕುದಿ ಅಷ್ಟೇ, ಆ ಕುದಿತಿದ್ದಂಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋದು, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಎಣ್ಣೆ ಹಾಕಿ ಚಟಪಟ ಅಂತ ಕ್ಷಣನೇ ಅದಕ್ಕೆ ಹಾಕಿ ಮತ್ತು ಒಂದು ಕುದಿ ಕುದಿದ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ ಅಷ್ಟೇನೇ. ಸೊ ಮತ್ತು ಇದಕ್ಕೆ ಮುದ್ದೆ ರೆಡಿ ಮಾಡ್ತು ಅಂತಂದರೆ ಡಿನ್ನರ್ ರೆಡಿ ಆಗ್ತಾ ಬಂತು ಇವತ್ತಿನ ಡಿನ್ನರ್.
ಮತ್ತು ಇನ್ನೂ ಒಂದು ಸ್ವಲ್ಪ ಜನ ಕೇಳ್ತಾರೆ, ನಿಖಿತಾ ಲಿವಿಂಗ್ ಏರಿಯಾಗೆ ಏನೋ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀರಾ ಏನದು ಅಂತ. ಹೌದು, ಈ ಕರ್ಟೆನ್ಸ್ ಏನು ಹಾಕಿದ್ದೀನಿ ನಾನು ಈ ಲಿವಿಂಗ್ ಏರಿಯಾದೇ ಲಿವಿಂಗ್ ಏರಿಯಾಗೆ ಬಾಲ್ಕನಿ ಡೋರ್ ಹತ್ರ, ಅಲ್ಲಿ ಈ ಥರ ಫ್ಲವರ್ಸ್ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಅದನ್ನು ತರಿಸಿದೆ. ಅದನ್ನು ಕೂಡ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ವೀಕ್ ಆಯ್ತು ಆಗಲೇ ಇದನ್ನು ಹಾಕಿ, ಆದರೆ ಯಾವ ವ್ಲಾಗಲ್ಲೂ ಇದನ್ನು ಹೇಳೋಕ್ಕೆ ನನಗೆ ಅಂದರೆ ಜ್ಞಾಪಕ ಬರ್ತಾ ಇರಲಿಲ್ಲ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು, ಒಂದು ಸ್ವಲ್ಪ ಜನ ಇಷ್ಟಪಡ್ತಾರೆ ಈ ರೀತಿ ಮಾಡಿರೋವಂಥದ್ದು ಬಾಲ್ಕನಿಗೆ. ಇನ್ನೊಂದು ಸ್ವಲ್ಪ ಜನ ನಿಖಿತಾ ಚೆನ್ನಾಗಿ ಕಾಣಿಸಲ್ಲ ನಿಖಿತಾ ಅಷ್ಟಾಗಿ ಅಂತ ಹೇಳ್ತೀರಾ, ಎಷ್ಟು ಜನಕ್ಕೆ ಅದು ಇಷ್ಟ ಆಗಿದೆ, ಎಷ್ಟು ಜನರಿಗೆ ಇಷ್ಟ ಆಗಿಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ? ಸೊ ಓಕೆ, ಇವಾಗ ಮುದ್ದೆನೂ ಕೂಡ ಈ ಕಡೆ ಬೆಂದಿದೆ, ಇವಾಗ ಮುದ್ದೆನೂ ಕೂಡ ಪಟ ಪಟ ಅಂತ ಕಟ್ತಾ ಇದ್ದೀನಿ. ಇವಾಗ ಆಯ್ತು ಮುದ್ದೆ, ಊಟ ಕೊಟ್ಟೆ ಸೋಮ್ಗೆ, ಇವಾಗ ರಕ್ಷಿಗೆ ಊಟ ಹಾಕೊಡ್ಬೇ. ರಕ್ಷಿ ಬಾ. ಓಕೆ, ಇಷ್ಟ ಆಯ್ತು. ಒಂದು ಮುದ್ದೆ ಎಕ್ಸ್ಟ್ರಾ ಎತ್ತಿರ್ತೀನಿ, ಒಂದು ಮುದ್ದೆ ಎತ್ತಿಟ್ಟು ಬೆಳಗ್ಗೆಗೆ ಅವ್ರಿಗೆ ಅಂಬ್ಲಿ ಮಾಡ್ಕೊಡ್ಬೇಕತ್ತೆ, ಅಂಬ್ಲಿ ಮಾಡ್ಕೊಡೋ ಕರೆಕ್ಟ್ ಆಗುತ್ತೆ. ಆದ್ರಿಂದ ಸೊ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ವಾಕ್ ಮಾಡಿ, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದು ಅಷ್ಟೇ. ಮತ್ತೆ ಬ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಅಂದರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಹೇಗಿರುತ್ತೆ ಬ್ಲಾಗ್ ಅಂತ ಅಲ್ವಾ, ಆದ್ರಿಂದ ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನ? ಬಾಯ್, ಗುಡ್ ನೈಟ್. ಗುಡ್ ನೈಟ್ ಅಂತ ಶಿನ್ಯಾಕ ಬರುತ್ತೆ. ನನ್ನ ಮಗ ಚಿಕ್ಕ ಪಾಪು ಇರಬೇಕಾದ್ರೆ, ಅಂದರೆ 2 ವರ್ಷ 2.5 ವರ್ಷ ಇರಬೇಕಾದ್ರೆ ನನ್ನ ಮಗ ಏನು ಹೇಳ್ತಾ ಇದ್ದಂದ್ರೆ ಗುಂಡಾಯ್ತು, ಸಾರಿ ಗುಡ್ ನೈಟ್ ಅಂತ ಹೇಳೋದಕ್ಕೆ ಏನು ಹೇಳ್ತಾ ಇದ್ದಂದ್ರೆ ಉಂಡಾಯ್ತು ಅಲ್ವಾ, ಗುಡ್ ನೈಟ್ ಅನ್ನೋದಕ್ಕೆ ಉಂಡಾಯ್ತ್. ಓಕೆ ಬಾಯ್, ಉಂಡಾಯ್ತ್. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಾಳ್ತಿದ್ದಂಗೆ ಬಾಲ್ಕನಿಗೆ ಒಂದು ಸ್ವಲ್ಪ ಬಂದು ನಿಂತ್ಕೊಂಡ್ರೆ ನನಗೆ ಮೈಂಡ್ ಫ್ರೆಶ್ ಅನ್ಸೋದು, ಅಂದರೆ ಫ್ರೆಶ್ ಏರ್, ಫ್ರೆಶ್ ಗಾಳಿ ತೊಗೊಳ್ತಾ ಇದ್ದಂಗೆ ಒಂದು ಸ್ವಲ್ಪ ಚಂದ ಅನಿಸುತ್ತೆ. ಇವಾಗ ಆಲೇ ಸೆಕೆಗಾಲ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಆವಾಗ ಬೆಳಗ್ಗಿನ ಜಾವದಲ್ಲಿ ಒಂಥರ ತಂಪು ಗಾಳಿ ಚಂದ ಅಲ್ವಾ. ಸೊ ಬಂದೆ ಈ ಕಡೆ ಕಿಚನ್ಗೆ ಬರ್ತಿದ್ದಂಗೆ ಆಗಲೇ ಅಪ್ಪ ಮಗ ಎಲ್ಲ ಎದ್ಬಿಟ್ಟಿದ್ರು. ಇವತ್ತು ಬೆಳಗ್ಗೆ 7 ಗಂಟೆಗೆ 6:30ಗೆ ಎದ್ದಿರೋವಂಥದ್ದು ಇವತ್ತು. ಸೊ ಟೈಮ್ ಬಂದು 7 ಗಂಟೆ. ಈ ಕಡೆ ನನ್ನ ಮಗ ಹಾಲಿಗೆ ಬಿಸಿ ಇಡ್ತಾ ಇದ್ದಾನೆ, ಇನ್ನೊಂದು ಕಡೆ ಸೋಮ್ ಬಂದುಬಿಟ್ಟು ಎಳ್ನೀರು ನನಗೆ ಕುಡಿಲಿಕ್ಕೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಬಟ್ಲಲ್ಲಿ ಓಪನ್ ಮಾಡಿಕೊಡ್ತಾ ಇದ್ದಾರೆ ನೋಡಿ, ಒಂದು ಯಾವುದಾದ್ರು ಗ್ಲಾಸಲ್ಲೋ ಚಂಬಲ್ಲೋ ಕೊಡೋದು ಬಿಟ್ಬಿಟ್ಟು ಈ ಥರ ಒಂದು ಬಟ್ಲಲ್ಲಿ ಕೊಟ್ಟರು. ಸರಿ ಅಂದ್ಬಿಟ್ಟು ಬಂದು ಒಂದು ಕಡೆ ಅಂದರೆ ಬಿಸಿನೀರು ಕುಡಿತೀನಿ ಬೆಳಿಗ್ಗೆ ಎದ್ದಿದ್ದ ತಕ್ಷಣವೇ. ಅಷ್ಟೊತ್ತಿಗೆ ಬಾದಾಮ್ ಹಾಲು ಮಾಡಿಕೊಡ್ತಾರೆ, ಇಲ್ಲ ಬಾದಾಮಿ ಬಿಡಿಸ್ಕೊಡ್ತಾರೆ. ಸೊ ಬಾದಾಮ್ ಹಾಲಲ್ಲ, ಸಾರಿ ಹಾರ್ಲಿಕ್ಸು, ಈ ರೀತಿ ಮಾಡಿಕೊಡ್ತಾರೆ. ಆದರೆ ಇವತ್ತು ಎಳ್ನೀರು ಕೊಟ್ಟಿರೋದ್ರಿಂದ ಎಳ್ನೀರು ಗಂಜಿ ತಂದುಕೊಟ್ರು. ಸೊ ಸರಿ, ನಾನು ಎಳ್ನೀರು ಕುಡಿದು ಗಂಜಿ ತಿಂತಾ ಇದ್ದೀನಿ. ಇವತ್ತು ಬೇಗ ಎದ್ದಿರೋದು ಅಂದರೆ ರಕ್ಷಿ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು, ಸ್ಕೂಲ್ಗೆ ಹೋಗ್ಬೇಕಮ್ಮ ಅಂತ ಹೇಳ್ದೆ, ಅದಕ್ಕೆ 6:30ಗೆ ಎದ್ದಿದ್ದಂಥದ್ದು. ಸೊ ಎದ್ದು ಏನು ಮಾಡೋಣ ಅಡುಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಒಂದೇನಂದರೆ ಆಲ್ರೆಡಿ ರಾತ್ರಿನೇ ನಾನು ಇದೆಲ್ಲ ಮಾಡಿಟ್ಟಿದ್ದೆ, ಅಂದರೆ ಮಸಬ್ಸಾರು ಮಾಡಿಟ್ಟಿದ್ದೆ ಅಲ್ವಾ. ನನ್ನ ಪ್ಲ್ಯಾನು ಬೆಳಗ್ಗೆ ಎದ್ದು ಏನಾದರೂ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಅಷ್ಟಕ್ಕೆ ರಕ್ಷಿ ತಂದ, ಅಮ್ಮ ಸೋಮು ಟೆನ್ಷನ್ ಇರಲಿಲ್ಲ, ಯಾಕಂದರೆ ಮುದ್ದೆ ರಾತ್ರಿನೇ ಮಾಡಿಟ್ಟಿದ್ದೆ, ಅಂಬ್ಲಿ ಮಾಡಿಕೊಡು ಅಂತ ಹೇಳಿಬಿಟ್ಟಿದ್ರು. ಆದರೆ ಇವ್ನು ಡಿಮ್ಯಾಂಡ್ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣನೇ ನನಗೆ ಚಪಾತಿ ಮಾಡಿಕೊಡಿ ಮತ್ತು ಟೊಮೊಟೊ ಗೊಜ್ಜು ಮಾಡಿಕೊಡಿ ಅಂತ ಹೇಳ್ದ. ಸೊ ಸಾಂಬಾರ್ ಜೊತೆ ಚಪಾತಿ ತಿನ್ನೋ ಗಟ್ಟಿ ಇದೆಯಲ್ಲ ಮೊಸಬ್ ಸಾಂಬಾರ್ ಅಂತ ಹೇಳಿದ್ರೆ, ಇಲ್ಲಮ್ಮ ನನಗೆ ಆಗಲ್ಲ, ನನಗೆ ಟೊಮೊಟೊ ಗೊಜ್ಜು ಬೇಕು. ಅದು ಹೆಂಗೆ ಡಿಮ್ಯಾಂಡ್ ಅಂದರೆ ಈರುಳ್ಳಿ ಜಾಸ್ತಿ ಇರಬೇಕಂತೆ, ಟೊಮೊಟೊ ಕಮ್ಮಿ ಇರಬೇಕಂತೆ. ಹೇಳ್ತಿರೋದೇ ಟೊಮೊಟೊ ಗೊಜ್ಜು ಮಾಡಿಕೊಡಿ ಅಂತ, ಆದರೆ ಅದರಲ್ಲಿ ಟೊಮೊಟೊ ಕಮ್ಮಿ ಇರಬೇಕಂತೆ, ಈರುಳ್ಳಿ ಜಾಸ್ತಿ ಇರಬೇಕು ಅಂತ ಹೇಳ್ದ. ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಾಡಿ ಗೊಜ್ಜು ಅಂತ ಹೇಳ್ತಾ ಇದ್ದ. ಸೊ ಟೊಮೊಟೊ ಗೊಜ್ಜು ಏನು ಜಾಸ್ತಿ ಕೆಲಸ ಏನು ಹಿಡಿಯೋದಿಲ್ಲ. ಮತ್ತು ಆಗಲೇ ಟೈಮ್ 7:00, ನಾನು 7:40 ಅಂದರೆ 7:40 ಅಷ್ಟೊತ್ತಿಗೆ ನಾನು ಸ್ಕೂಲಿಗೆ ಹೊರಡ್ತೀನಿ ಅಂತ ಹೇಳ್ದ. ಸರಿ, ಅಷ್ಟೊತ್ತಿಗೆ ಪಟ ಪಟ ಫಸ್ಟು ಸಾಂಬಾರು ಬಿಸಿಗಿಟ್ಟೆ ಒಂದು ಕಡೆ, ಇನ್ನೊಂದು ಕಡೆ ಚಪಾತಿ ಇಟ್ಟು ಕಲಸಿ ಇಡ್ತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ ಟೊಮೊಟೊ ಗೊಜ್ಜು ಮಾಡೋಕ್ಕೆ ಈರುಳ್ಳಿನೂ ಕೂಡ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ.
ನಾನಿವಾಗ ಒಂದು ಬಾಣಲಿ ಅಂದರೆ ಕಡ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು, ಒಂದೆರಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟೂ ಒಗ್ಗರಣೆಗೆ ಹಾಕಿದೆ. ಹಾಕ್ಬಿಟ್ಟು ಎರಡು ಟೊಮೊಟೊ, ಬಾದಾಮಿ ಟೊಮೊಟೊನ ಎಲ್ಲ ಇವನು ರಕ್ಷಿತಕ್ಕೆ ಅಲ್ವಾ ಕೇಳಿರೋದು ಇದು ಟೊಮೊಟೊ ಗೊಜ್ಜು. ಸೋಮ ಆದರೆ ಸ್ವಲ್ಪ ನಾನು ಟೊಮೊಟೊ ಆಗಲಿ ದಪ್ಪ ದಪ್ಪ ಮತ್ತು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ತೀನಿ. ಅವ್ರಿಗೆ ಈರುಳ್ಳಿ ಎಲ್ಲ ಜಾಸ್ತಿ ಚೆನ್ನಾಗಿ ಸಿಗಬೇಕು ಅಂತಾರೆ, ಈರುಳ್ಳಿ ಟೊಮೊಟೊ ಎಲ್ಲ. ಇವನು ಇಲ್ಲ ಸಣ್ಣ ಸಣ್ಣದಾಗಿ ಮಾಡಿದ್ನಲ್ಲ, ಅದರಿಂದ ಚಾಪರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಬರುತ್ತೆ ಅಂತ ಅಂದ್ಕೊಂಡು. ಸೊ ಅದೆಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊನು ಕೂಡ ಹಾಕಿ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಹಳದಿ ಪೌಡರು, ಬೇಕಂತಂದರೆ ಚಿಲ್ಲಿ ಪೌಡರ್ ಹಾಕ್ಬೋದು. ನಾನೇನು ಚಿಲ್ಲಿ ಪೌಡರೆಲ್ಲ ಏನು ಹಾಕಿಲ್ಲ, ಹಾಗೇ ಸಿಂಪಲಾಗಿ ಮಾಡ್ತೀನಿ. ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಮತ್ತು ಇದ್ರ ಜೊತೆಗೆ ಮೊಟ್ಟೆ ಏನಾದರೂ ಬೇಯಿಸ್ಬಿಟ್ಟು ಹಾಕಿದ್ರು ಕೂಡ ಚಪಾತಿ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ, ತಿನ್ಬೋದು ಆರಾಮಾಗಿ. ಸೊ ಅಷ್ಟೊತ್ತಿಗೆ ಅವನಿಗೆ ಆಗಲೇ ಕೇಳ್ತಾ ಇದ್ದೆ, ಅವ್ನು ಸ್ನಾನ ಮಾಡ್ಕೊಂಡು ಬಂದೇ ಬಿಟ್ಟ. ನಾನು ಹೇಳ್ತಾ ಇದ್ದೆ, ರಶೀತ್ ಇದು ಮಾಡಿಕೊಡ್ಲ ಅಂತ, ಹಾಲು ಮಾಡ್ಕೊಡ್ಲ ಅಂದರೆ ಬೇಡಮ್ಮ ಟೈಮ್ ಆಯಿತು ಟೈಮ್ ಆಯಿತು ಅಂದ. 7:40 ಹೊರಡ್ತೀಮ, ಅಷ್ಟೊತ್ತಿಗೆ ರೆಡಿ ಇರಬೇಕು ಅಂತಂದ. 7:30 ಬಂದ್ಬಿಟ್ಟು ಆಗಲೇ ಇನ್ನೂ ಮಾಡಿಲ್ವಾ ಚಪಾತಿ, ಇನ್ನೂ ಬೇಯಿಸಿಲ್ವಾ, ಬೇಡ ಬಿಡಿ ನನಗೆ ತಿಂಡಿ ಅಂತ ಹೇಳ್ತಿದ್ದ. ಅದಕ್ಕೆ ನನಗೆ ಇವತ್ತು ಆ್ಯಕ್ಚುಲಿ ಕೋಪನೇ ಬಂದುಬಿಡ್ತು. ಹಂಗಿದ್ರೆ ಹಂಗೆ ಹೋಗು, ಇಲ್ಲ ನಾನು ತಿಂಡಿ ಮಾಡಲ್ಲ, ನಿಮ್ಮ ಪಪ್ಪನೂ ಇಷ್ಟೊಂದು ನನಗೆ ಡಿಮ್ಯಾಂಡ್ ಮಾಡಲ್ಲ ಅಡುಗೆ ಮಾಡೋದ್ರಲ್ಲಿ, ಹಿಂಗೆ ಬೇಕು ನನಗೆ, ಹಿಂಗೆ ಇಷ್ಟು ಟೈಮಿಂಗ್ ಸಿಗಬೇಕು ಅಂತ ನಂಗೆ ಡಿಮ್ಯಾಂಡ್ ಮಾಡಲ್ಲ, ನೀನೇನು ಇಷ್ಟೊಂದು ಡಿಮ್ಯಾಂಡ್ ಮಾಡ್ತೀಯ ಅಂತ ಕೂಗಾಡ್ಬಿಟ್ಟೆ ಒಂದು ಸ್ವಲ್ಪ. ಆಮೇಲೆ ಸೈಲೆಂಟಾಗಿತ್ತು, ಅಂದರೆ 7:40 ಹೊರಡ್ತೀನಿ ಅಂತ ಹೇಳಿದ್ದು. ಇನ್ನು 7:30 ಆವಾಗಲೇ ಅವನು ಹಿಂಗೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಆಮೇಲೆ ನಾನು ಯಾವಾಗ ಸ್ವಲ್ಪ ರೇಸ್ ಆದರೆ ಅವಾಗ ಓಕೆ ಅಂತ ಹೇಳ್ಕೊಂಡು ಅವನೇ ನನ್ನ ಚಪಾತಿ ಮಾಡಿದ್ಮೇಲೆ ಅವನೇ ತಗೊಂಡು ತಿಂದು ಅವನೇ ಬಾಕ್ಸ್ಗೆ ಹಾಕ್ಕೊಂಡು ಕೂಡ ಎಲ್ಲ ಗೊಜ್ಜೆಲ್ಲ ಇನ್ನೊಂದು ಬಾಕ್ಸಿಗೆ ಹಾಕ್ಕೊಂಡು ಟಿಫನ್ ಬಾಕ್ಸ್ ರೆಡಿ ಮಾಡಿಕೊಂಡು ಹೊರಟ. ನೋಡಿದ್ರಲ್ಲ ಅವನೇ ಬಾಕ್ಸ್ ರೆಡಿ ಮಾಡ್ಕೊತಾ ಇರೋದು. ಸೊ ಹಿಂಗೆ ಅಲ್ವಾ ಕೋಪ ಬಂದುಬಿಡುತ್ತೆ ಒಂದೊಂದು ಟೈಮು, ಪಾಪ ನಮ್ಮ ಮನೆಯಲ್ಲಿರೋ ಯಜಮಾನ್ರೇ ಈ ಥರ ಡಿಮ್ಯಾಂಡ್ ಮಾಡಲ್ಲ, ಇವನು ಇಷ್ಟು ಇವರೆಲ್ಲ ಮಕ್ಕಳು ನಮ್ಮ ಮಕ್ಕಳು ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಾರಲ್ಲ ಅಂತ ಅನ್ನಿಸ್ಬಿಡುತ್ತೆ. ಸೊ ಆದ್ರೂ ಪಾಪ ಅವನು ಓಡ ಟೆನ್ಷನಲ್ಲಿದ್ದ ನೋಡಿ. ಇನ್ನು 7:35 ಅಷ್ಟಕ್ಕೆ ಅಷ್ಟೆಲ್ಲ ಇದು ಮಾಡ್ತಾ ಇದ್ದ. ಆಮೇಲೆ ನಾನು ಅವನ್ನೆಲ್ಲ ಲಂಚ್ ಬಾಕ್ಸ್ ಕಟ್ಕೊಂಡೆಲ್ಲ ಹೊರಟಿದ ತಕ್ಷಣವೇ ನಾನು ಸೋಮ್ಗೂ ಕೂಡ ಇನ್ನೊಂದು ಎಕ್ಸ್ಟ್ರಾ ಒಂದು 3 ಚಪಾತಿ ಮತ್ತು ರೈಸ್ ಕೂಡ ರೆಡಿ ಆಯಿತು. ಸೋಮ್ಗೂ ಕೂಡ ಹೆಂಗೆ ಅಂತಂದರೆ ಸೋಮ್ಗೂ ಕೂಡ ಬೇಗ ತಿಂಡಿ ರೆಡಿ ಆಗೋತಾರೆ. ರಕ್ಷಿ ಸ್ಕೂಲಿಗೆ ಹೊರಡ್ತು ಅಂತಂದರೆ ಅವ್ರಿಗೂ ತಿಂಡಿ ರೆಡಿ ಆಗಿಬಿಡುತ್ತೆ, ಆ ಥರ ಆಗುತ್ತೆ. ಸೊ ಆಮೇಲೆ ಹಾಗೇ ಅಂಬ್ಲಿ ಕೂಡ ರೆಡಿ ಮಾಡಿಬಿಟ್ಟೆ, ಅಂದರೆ ರಾತ್ರಿನೇ ಹೇಳಿದ್ರಲ್ಲ ಸೊ ನನಗೆ ಅಂಬ್ಲಿ ಮಾಡಿಬಿಡು ಅಂತ. ಆದ್ದರಿಂದ ಸ್ವಲ್ಪ ಅಂಬ್ಲಿ ಮಾಡಿದೆ. ಹೆಂಗೆ ಅಂತಂದರೆ ಸ್ವಲ್ಪ ಅಂಬ್ಲಿ ತಿಂದು ಅಂದರೆ ರಾಗಿ ಮುದ್ದೆ ಅಂಬ್ಲಿ ತಿಂದ್ಬಿಟ್ಟು ಒಂದು ಚಪಾತಿ ತಿಂದ್ಬಿಟ್ಟು ಹೋಗ್ತಾರೆ. ಇನ್ನು ಟೊಮೊಟೊ ಗೊಜ್ಜು ಕೂಡ ಇತ್ತು, ಸಾಂಬಾರ್ ಇತ್ತು, ಮತ್ತು ರೈಸ್ ಸಾಂಬಾರ್ ಆಫೀಸಿಗೆ ಲಂಚ್ ಬಾಕ್ಸಿಗೆ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮೊದಲೇ. ಈ ರೀತಿ ಬೆಳಗಿನ ಟಿಫನ್ನು ಒಂದು ಸ್ವಲ್ಪ ರಾತ್ರಿನೇ ಸಾಂಬಾರು ಮಾಡಿದ್ದಕ್ಕೆ ಒಂದು ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು. ಇಲ್ಲ ಅಂತ ಅಂದಿದ್ದಿದ್ರೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಗೊಜ್ಜು ಆ ಥರ ಎಲ್ಲ ಜಾಸ್ತಿ ಮಾಡಬೇಕಾಗಿತ್ತು ಅಷ್ಟೇ. ಉತ್ಸಪ್ಪ ನೋಡಿದ್ರಲ್ಲ ಇವಾಗ ಕಿಚನ್ 7:30 ಹಿಂಗಾಯಿತು, 1/2 ಗಂಟೆ 1/4 ಗಂಟೆ ಟೈಮ್ ತೊಗೊಳ್ತು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ. ಸೋಮ್ಗೆ ಅಂಬ್ಲಿ ಕಲಿಸಿಟ್ಟಿದ್ದೀನಿ, ಜೊತೆಗೆ ಚಪಾತಿ ತಿಂತಾರೆ, ಒಂದು ಚಪಾತಿ ಸ್ವಲ್ಪ ಅಂಬ್ಲಿ, ಆಮೇಲೆ ರೈಸು ಸಾಂಬಾರ್ ಆಫೀಸಿಗೆ ಕಟ್ಟುವಂಥದ್ದು. ಅವ್ರಿಗೆ ಸೊಪ್ಪು ಸಾರು ಅಂದರೆ ಇಷ್ಟ, ಸೊಪ್ಪು ಸಾರು ಅಂದರೆ. ಸೊ ಅದರಿಂದ ರೈಸ್ ಕಟ್ಟಿದ್ರೆ ಬಿಸಿ ಬಿಸಿ ಅನ್ನ ಸಾರು ಬಿಸಿ ಮಾಡಿದ್ದೀನಿ, ಅದು ಕಟ್ಟಿದ್ರೆ ಮುಗೀತು. ಹೇಳ್ಬೇಕಾದ್ರೆ ಒಂದೊಂದು ಟೈಮ್ ನನ್ನ ಯಜಮಾನ್ರಿಗಿನ್ನ ಗಂಡಂಗಿನ್ನ ಮಗನೇ ಟೆನ್ಷನ್ ಜಾಸ್ತಿ ಹೋಗುತ್ತೆ, ಇದೇ ಬೇಕು ಅದೇ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ಅವ್ನಿಗೆ ಆದಷ್ಟು ಒಂದಷ್ಟು ಗೊಜ್ಜುಗಳು ಅಂದರೆ ಪುಳಿಯೋಗರೆ ಗೊಜ್ಜು, ವಾಂಗಿಬಾತ್ ಗೊಜ್ಜು ನೆನೆ ಮಾಡಿಕೊಡು ಮಾಡಿಕೊಡು ಅಂತ ಹೇಳ್ದ. ನನಗೆ ಬದನೆಕಾಯಿ ಬಿಳಿ ಬದನೆಕಾಯಿ ಇರಲಿಲ್ಲ ಮನೆಯಲ್ಲಿ, ನಾಳೆ ನೋಡೋಣ ಅಂತಂದೆ. ಅದಕ್ಕೆ ಒಂದಷ್ಟು ಗುಜ್ಜುಗಳಿಟ್ಬಿಟ್ರೆ ಬೆಳಿಗ್ಗೆ ರೈಸ್ ಮಾಡಿಕೊಂಡು ಚಕ್ಕಂತ ಕಟ್ಕೊಂಡು ಹೋಗಿ ಕರೆಕ್ಟ್ ಆಗುತ್ತೆ, ಇಲ್ಲಾಂದರೆ ದೋಸೆ ಇಡಿ ಇದರೆಲ್ಲ ಮಾಡಿಡ್ತೀನಿ. ಆಗ ಅವನವನೇ ಮಾಡ್ಕೊತಾನೆ, ಬೇಕಿದ್ರೆ ನನ್ನೇ ಡಿಪೆಂಡ್ ಆಗಲ್ಲ ಅಂತ. ಸೊ ಹಿಂಗಾಯಿತು. ಇವಾಗ ನಾನೊಂದು ಸ್ವಲ್ಪ ಫ್ರೀ ಆದೆ, ಇವಾಗ 7:30 ಆ್ಯಕ್ಚುಲಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೇ ನನಗೆ ಇಷ್ಟೊಂದು ರಿಸ್ಕ್ ಆಗೋವಂಥದ್ದು, ಇಲ್ಲಾಂತಂದರೆ ಏನು ಜಾಸ್ತಿ ಇಷ್ಟೊಂದು ರಿಸ್ಕ್ ಆಗಲ್ಲ. ಇನ್ನೂ ಎದ್ದೇ ಇರ್ತಿರಲಿಲ್ಲ, 8 ಗಂಟೆಗೆ ಎದ್ದಾಳ್ತಾ ಇದ್ದೆ, ಇವತ್ತಿಷ್ಟು ಬೇಗ ಆಗೇ ಹೋಯಿತು. ಸೊ ಇದು ವಾಶ್ ಪಾತ್ರೆಗಳು ಸ್ವಲ್ಪ ಇದು ವಾಶ್ ಮಾಡಿದೆ, ಅದು
ಚಾಪರ್ದು ಬ್ಲೇಡು ಕುಯ್ಕೊಂಡಂಗೆ ಆಗ್ಬಿಡ್ತಿಲ್ಲಿ ನೋಡಲಿಲ್ಲ, ನೀರೊಳಗಡೆ ನಾನು ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕುಯ್ದಂಗೆ ಆಗೋಯ್ತು. ಉರಿತಾ ಇದೆ ಫುಲ್, ಮೂರು ಬೆರಳು ಉರಿತಾ ಇದೆ. ಸಕ್ 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 ಅಂತ ಕುಯ್ದುಬಿಡ್ತು. ಓಕೆ, ಇದಾಗಿತ್ತು ನೋಡಿ ಫ್ರೆಂಡ್ಸ್. ಹಿಂಗಿರುತ್ತೆ ರಾತ್ರಿಯಿಂದ ಬೆಳಗ್ಗೆವರೆಗೂ ನನ್ನ ರೊಟೀನ್. ಇವಾಗ ಏನಾದರೂ ಬೈ ಚಾನ್ಸ್ ಇವ್ರು ಇವ್ನು ಸ್ಕೂಲಿಗೆ ಹೋಗ್ತಲ್ಲ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನೆ, ಸೋಮ ಅದಂದರೆ 8 ಗಂಟೆಗೆ ಇದ್ದು 9 ಗಂಟೆ 8:30 9 ಗಂಟೆ ಅಷ್ಟೊತ್ತಿಗೆ ಈ ಥರ ಇರುತ್ತೆ ನನ್ನ ಶೆಡ್ಯೂಲು. ಇವತ್ತು ಹಾಲು ಕುಡ್ದಿಲ್ಲ, ಎಳ್ನೀರು ಕುಡಿದೆ, ಅದರಿಂದ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ತಿಂಡಿ ತಿಂದ್ಬಿಟ್ಟು ಆಮೇಲೆ ಇಲ್ಲ ಹಾಲು ಕುಡಿತೀನಿ, ಇಲ್ಲಾಂತಂದ್ರೆ ಆದರೆ ಕಾಫಿ ಕುಡಿತೀನಿ, ಹಿಂಗೆ ಮಾಡ್ಕೊತೀನಿ ಅಷ್ಟೇನಿದೆ. ಇವತ್ತು ಬಾದಾಮು, ಆ್ಯಕ್ಚುಲಿ ಬಾದಾಮ್ ರಾತ್ರಿ ನೆನೆ ಹಾಕಿ ಇವಾಗ ಬೆಳಗ್ಗೆ ತಿನ್ನುವಂಥದ್ದು. ಇವಾಗ ಎಳ್ನೀರು ಗಂಜಿ ತಿಂದ್ರಿಂದ ಬಾದಾಮು ಸ್ಕಿಪ್ ಆಯಿತು, ಕೆಲವು ಒಂದೊಂದು ದಿನ ಒಂದೊಂದು ಸ್ಕಿಪ್ ಆಗುತ್ತೆ. ಆಮೇಲೆ ಮಧ್ಯಾಹ್ನದ ಮೇಲೆ ಬೇಕಿದ್ರೆ ಬಾದಾಮಿ ತಿಂತೀನಿ, ಈ ಥರ ಇರುತ್ತೆ. ಹಿಂಗಿತ್ತು ರಾತ್ರಿಯಿಂದ ಬೆಳಗ್ಗೆವರೆಗೂ ನನ್ನ ರೊಟೀನ್ ಅಂತಲೇ ಹೇಳ್ಬೋದು. ಕಂಡು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆಗಳಲ್ಲೂ ಹೀಗೇನಾ ಹೆಂಗೆ ಅಂದರೆ ಯಜಮಾನ್ರಿಗಿಂತ ಅಂದರೆ ಗಂಡನಿಗೆ ಒಂದೊಂದ್ಸತಿ ಪ್ರಾಮುಖ್ಯತೆ ಕೊಡದೆ ಹೋದರೂ ಮಕ್ಕಳಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಕಾಗುತ್ತೆ ಹಾಗೆ ಅಂತ. ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದು, ಯಾರ ಮನೇಲಿ ಹಿಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಒಂಚೂರು ಕ್ಯೂರಿಯಾಸಿಟಿ ಇರುತ್ತಲ್ವ, ಅದಕ್ಕೋಸ್ಕರ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.